ಇಲ್ಲಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಕೆಲವು ಲೇಟೆಸ್ಟ್ ಆಗಿ ಕೆಲವು ಅಪ್ಡೇಟ್ಸ್ಗಳು ಬಂದಿದೆ ಮತ್ತು ಕೆಲವು ಗುಡ್ ನ್ಯೂಸ್ ಕೂಡ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಪ್ರೊಸೀಜರ್ ನಿಮ್ಗೆ ಏನೇನು ಇರುತ್ತೆ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಟ್ಟಾನೆ ವಿಡೋ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮೂರನೇ ತಾರೀಕು ಆಗಿರುತ್ತೆ ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಾಲ್ಕನೇ ತಾರೀಕು ಆಗಿರುತ್ತೆ ಟೈಮಿಂಗ್ಸು ಕೂಡ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಆಮೇಲೆ ಕಾಲೇಜು ರಿಪೋರ್ಟ್ ಆಗೋಕ್ಕೆ ಐದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸರಿನಾ ಇಷ್ಟು ಒಂದು ಶೆಡ್ಯೂಲ್ ಏನು ಕೊಟ್ಟಿದ್ರಲ್ಲ ಈ ಒಂದು ಶೆಡ್ಯೂಲ್ ಪ್ರಕಾರನೇ ನೀವು ಫಾಲೋ ಅಪ್ ಮಾಡಿ ಇಲ್ಲಾಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನಿಮ್ಗೆ ಯಾರಿಗಾರಿಗೆ ಸೀಟ್ ಅಲೋಟ್ಮೆಂಟ್ ಆಗಿರಲ್ಲ ನಿಮಗೆ ಯಾವುದೇ ತರದ ಚಾಯ್ಸ್ ಎಂಟ್ರಿ ಇರಲ್ಲ ಮತ್ತೆ ಯಾರು ಚಾಯ್ಸ್ ಕೊಟ್ಬಿಟ್ಟು ಫೀಸ್ ಪೇ ಮಾಡಿದಿರಾ ನೀವು ಇಲ್ಲಿ ಬ್ಯಾಲೆನ್ಸ್ ಫೀಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಝೀರೋ ಅಂತ ತೋರಿಸ್ತಾ ಇರಬೇಕಾಗಿರುತ್ತೆ ಆಪ್ಷನ್ಟ್ರಿ ಪೇಜಲ್ಲಿ ನೀವು ಲಾಗಿನ್ ಆದಾಗ ಇಲ್ಲಿ ಝೀರೋ ಅಂತ ಅಪ್ಡೇಟ್ ಆಗಿದೆ ಅಂದರೆ ಕೆ ನಿಮ್ಮ ಫೀಸ್ ಹೋಗಿದೆ ನಿಮ್ಮ ಸೀಟ್ ಓಲ್ಡಿಂಗಲ್ಲಿ ಇದೆ ಅಂತ ಬರುತ್ತೆ ನೀವು ಚಾಯ್ಸ್ ಟು ಕೊಟ್ಬಿಟ್ಟು ಫೀಸ್ ಪೇ ಮಾಡಿಲ್ಲ ಅಂದರೆ ನಿಮಗೆ ಸೀಟ್ ಯಾವುದೇ ಥರದ ಓಲ್ಡಲ್ಲಿ ಇರಲ್ಲ ಅದು ನಿಮ್ಗೆ ಏನಾಗುತ್ತೆ ಅಂದರೆ ಚಾಯ್ಸ್ ತ್ರೀ ಆಗಿ ಕನ್ವರ್ಟ್ ಆಗುತ್ತೆ ಸರಿನಾ ಅದಕ್ಕೋಸ್ಕರ ಚಾಯ್ಸ್ ಟು ಕೊಟ್ಟಿರೋ ನೀವು ಫೀಸ್ ಪೇ ಮಾಡಿದಿರಾ ಅನ್ನೋದನ್ನ ಕರೆಕ್ಟಾಗಿ ಇಲ್ಲಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಕಾಶನ್ ಡೆಪಾಸಿಟ್ಗೆ ಡೆಪೋಸಿಟ್ಗೆ ಅವರು ಇದುವರೆಗೂ ಕೂಡ ಯಾವುದೇ ಥರದ ನೋಟಿಫಿಕೇಶನ್ ಬಿಟ್ಟಿಲ್ಲ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಈ ಒಂದು ಐದಿನಿಂದ ಆದ್ಮೇಲೆ ನಿಮ್ಗೆ ನಿಮಗೆ ಡೆಪಾಸಿಟ್ ಗೆ ಒಂದು ಶೆಡ್ಯೂಲ್ನ ಬಿಡ್ಬೋದು ಆ ಒಂದು ಶೆಡ್ಯೂಲ್ ಟೈಮ್ ಅಲ್ಲಿ ನೀವು ಕಾಶನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ ಕಟ್ಬೇಕಾಗುತ್ತೆ ಯಾರು ಮೆಡಿಕಲ್ ಡೆಂಟಲ್ ಆಯ್ ಶೀಟ್ ಸಿಕ್ಕಿದೆ ನೀವೇನೋ ಚಾಯ್ಸ್ ಟು ಕೊಟ್ಬಿಟ್ಟು ಸೀಟ್ ಓಲ್ಡ್ ಮಾಡ್ಕೊಂಡಿದ್ರೆ ನಿಮಗೆ ಯಾವುದೇ ಥರದ ಕಾಶನ್ ಡೆಪಾಸಿಟ್ ಇರೋದಿಲ್ಲ ಮತ್ತೆ ನಿಮ್ಗೆ ಏನಾದ್ರೂ ಚಾಯ್ಸ್ ಕೊಟ್ಟಿದ್ರೆ ನಿಮ್ಗೆ ಯಾವುದೇ ತರದ ಸೀಟ್ ಸಿಕ್ಕಿಲ್ಲ ಅಥವಾ ನಿಮ್ಗೆ ಇ ಟಿ ಕೋರ್ಸಸ್ ಸೀಟ್ಗಳು ಸಿಕ್ಕಿದೆ ಅಲ್ಲಿ ನೀವೇನಾದ್ರು ಸೀಟು ಅದನ್ನ ಓಲ್ಡ್ ಮಾಡ್ಕೊಂಡಿದ್ರೆ ಅಂದ್ರೆ ಅವಾಗ ನೀವು ಕಾಶ್ಟ್ ಡೆಪಾಸಿಟ್ ಯಾವುದೇ ಕಟ್ಬೇಕಾಗುತ್ತೆ ಕನ್ಫ್ಯೂಷನ್ ಬೇಡ ಮತ್ತೆ ನೆಕ್ಸ್ಟ್ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಒಂದು ಡೀಟೇಲ್ ಒಂದು ಪಿ ಫ್ ನ ಬಿಟ್ಟಿದ್ರ ಇಲ್ಲಿ ಪ್ರತಿ ಒಂದು ಕೂಡ ಇರುತ್ತೆ ಅಂದ್ರೆ ಸ್ಪೆಷಲ್ ಕ್ಯಾಟಗರಿನೂ ಕೂಡ ಇರುತ್ತೆ ಮತ್ತೆ ನಾರ್ಮಲ್ ಕ್ಯಾಟಗರಿನೂ ಕೂಡ ಇರುತ್ತೆ ಇಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಮತ್ತೆ ನಿಮಗಿಂತ ಎಷ್ಟು ಜನ ಮುಂದೆ ಇದ್ರ ಎಲ್ಲಾ ಡಿಟೇಲ್ಸ್ ಕೂಡ ಈ ಒಂದು ಪಿ ಡಿ ಎಫ್ ಅಲ್ಲಿ ಸಿಗುತ್ತೆ ಇದನ್ನ ಡೌನ್ ಮಾಡ್ಕೊಂಡು ನೀವು ನೋಡ್ಕೋಬೋದಾಗಿರುತ್ತೆ ನೆಕ್ಸ್ಟ್ ಇವತ್ತು ಬಂದಿರುವಂತ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಸೀಟ್ಗಳು ಇನ್ಕ್ರೀಸ್ ಮಾಡಿದರೆ ಅಂದ್ರೆ ಎಕ್ಸಿಸ್ಟಿಂಗ್ ಕಾಲೇಜಲ್ಲಿ ಒನ್ ಫಿಫ್ಟಿ ಸೀಟ್ ಇನ್ಕ್ರೀಸ್ ಆಗಿದೆ ಅದು ಸಬ್ ಡಿವಿಷನ್ ಆಗಿ ಈ ರೀತಿ ಹೋಗಿದೆ ನೀವು ನೋಡಬಹುದಾಗಿರುತ್ತೆ ಇಲ್ಲಿ ಕ್ಯಾಟಗರಿ ವೈಸ್ ನಾವು ನೋಡೋದಾದ್ರೆ ಇಲ್ಲಿ ನೋಡಿ ಜನರಲ್ ಕರ್ನಾಟಕಕ್ಕೆ ಈ ರೀತಿ ಬರುತ್ತೆ ಇಷ್ಟು ಮೂರು ಕಾಲೇಜಲ್ಲಿ ಒನ್ ಫಿಫ್ಟಿ ಸೀಟ್ ಇಂಕ್ರೀಸ್ ಆದರೂ ಕೂಡ ಗೋರ್ಮೆಂಟ್ ಕೋಟೆಯ ಸೀಟ್ಸ್ ಏನಿದೆಯಲ್ಲ ಇಲ್ಲಿ ನೀವು ನೋಡ್ಬೋದು ಟೂ ಒನ್ ಸಿಕ್ಸ್ ಈ ನಂಬರ್ಸಲ್ಲಿ ಇದು ಸೀಟ್ಗಳು ಇನ್ಕ್ರೀಸ್ ಆಗಿರೋದು ಸರಿನಾ ಮತ್ತು ಇಲ್ಲಿ ಹೈದರಾಬಾದ್ ಕರ್ನಾಟಕ ಕೂಡ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ನೆಕ್ಸ್ಟು ಜಿ ಎಂ ಪಿಗೆ ಯಾವುದೇ ಥರದ ಇಲ್ಲಿ ಸೀಟ್ಸ್ಗಳೇ ಕೊಟ್ಟಿಲ್ಲ ಎಲ್ಲ ಜೀರೋ ಜೀರೋ ಇದೆ ಜಿ ಎಮ್ ಪಿ ಹೆಚ್ಚಿಗೆ ಮಾತ್ರ ಇಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ ಟ್ವೆಲ್ ಲ್ಯಾಕ್ಸ್ ಎಬೋ ಸೀಟ್ಸ್ಗಳಿಗೆ ಇಲ್ಲಿ ನೋಡ್ಬೋದಾಗಿರುತ್ತೆ ಪಿ ಡಿ ಎಫ್ ಅಲ್ಲಿ ನಿಮಗೆ ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದನ್ನ ಸರಿನಾ ಇವಾಗ ನೆಕ್ಸ್ಟ್ ನಿಮಗೆ ಕಾಮನಾಗಿ ಡೌಟ್ ಇರುತ್ತೆ ಇವಾಗ ನಾವು ಟು ಕೊಟ್ಟಿದ್ದೀನಿ ನಾವು ಕಾಲೇಜ್ನ ಇವಾಗ ಚೇಂಜಸ್ ಮಾಡ್ಬೋದು ಅಂತ ಡೆಫಿನೆಟ್ಲಿ ನೀವು ಇವಾಗ ಚೇಂಜಸ್ ಮಾಡೋಕ್ಕಾಗಲ್ಲ ನೀವು ಚಾಯ್ಸ್ ಟು ಯಾರು ಕೊಟ್ಟಿದ್ದೀರಾ ಜಸ್ಟ್ ಫೀಸ್ ಈ ರೀತಿ ಪೇ ಆಗಿದೆಯಾ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಬ್ಯಾಲೆನ್ಸ್ ಫೀಸ್ ಬಂದ್ಬಿಟ್ಟು ಜೀರೋ ಇದೆಯಾ ಅಂತ ಈ ರೀತಿ ಇದೆ ಅಂದರೆ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಟ್ರೀ ಸ್ಟಾರ್ಟ್ ಆಗೋವರೆಗೂ ಕೂಡ ವೇಟ್ ಮಾಡಿ ಅವಾಗ ನೀವೇನು ಮಾಡ್ಬೋದಾಗಿರುತ್ತೆ ಅಂದರೆ ಕಾಲೇಜಸ್ನ ಡಿಲೀಟ್ ಮಾಡ್ಬೋದಾಗಿರುತ್ತೆ ಮಾಡಿಫಿಕೇಶನ್ನ ಮಾಡ್ಬೋದಾಗಿರುತ್ತೆ ಹಾಗಾದರೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ನೀವು ಕೇಳೋದಾದ್ರೆ ಎಮ್ ಸಿ ಅವರೊಂದು ಶೆಡ್ಯೂಲ್ನ ಬಿಟ್ಟಿದ್ದರು ಫಸ್ಟ್ ರೌಂಡ್ ಕೌನ್ಸಿಲಿಂಗು ಇದು ಯಾವಾಗ ಸ್ಟಾರ್ಟ್ ಆಗಬೇಕು ಅಂತ ನಿಮಗೆ ಇಲ್ಲಿ ಇಪ್ಪತ್ತನೇ ತಾರೀಕಿಂದಲೇ ಸೆಕೆಂಡ್ ಮಾಕ್ ರೌಂಡ್ನ ಸ್ಟಾರ್ಟ್ ಮಾಡಿದ್ರು ಮೂವತ್ತನೇ ತಾರೀಕಿಗೆ ಒಂದು ರಿಸಲ್ಟ್ನ ಕೊಟ್ಟರು ಇಲ್ಲಿ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಬಂದ್ಬಿಟ್ಟು ನಿಮಗೆ ಫಿಫ್ತ್ ಸೆಪ್ಟೆಂಬರ್ ಇದೆ ಸ್ಟೇಟ್ ಕೌನ್ಸಿಲಿಂಗ್ ಪ್ರಕಾರ ಇದ್ರ ಪ್ರಕಾರ ಡೇಟ್ನ ತೊಗೊಂಡ್ರೆ ಇಲ್ಲಿ ನಿಮಗೆ ಹನ್ನೊಂದನೇ ತಾರೀಕು ಆದ್ಮೇಲೆ ಯಾವಾಗ ಬೇಕಾದರೂ ಕೂಡ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದಾಗಿರುತ್ತೆ ಅದು ಮುಗಿಯೋದೆಲ್ಲ ಪ್ರೊಸೆಸ್ ಬಂದ್ಬಿಟ್ಟು ಇಪ್ಪತ್ತಾರನೇ ತಾರೀಕಾಗಿರುತ್ತೆ ಮತ್ತು ಅಪ್ ರೌಂಡ್ ಬಂದ್ಬಿಟ್ಟು ನಿಮಗೆ ತರ್ಡ್ ಅಕ್ಟೋಬರ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಸರಿನಾ ಈ ರೀತಿ ಫಾಲೋ ಅಪ್ ಆಗುತ್ತೆ ಸ್ಟೇಟ್ ಕೌನ್ಸಿಲಿಂಗ್ಗಳು ಒಟ್ನಲ್ಲಿ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಲೆವೆನ್ ಸೆಪ್ಟೆಂಬರ್ ಆದಮೇಲೆ ಯಾವಾಗಾದರೂ ಕೂಡ ಸ್ಟಾರ್ಟ್ ಆಗ್ಬೋದು ಕೀ ಅದು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ಮತ್ತು ಎಮ್ ಸಿ ಸಿದ ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಫಿಫ್ತ್ ಸೆಪ್ಟೆಂಬರಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರಿನಾ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೇಟ್ ನೋಬಿಷ್ ಬೇಕು ಅಂದರೆ ಮಾತ್ರ ಇನ್ನೊಂದು ನಂಬರ್ಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು